ನಾಟಕ ತಂಡದ ಡೈರೆಕ್ಟರ್, ಹೀರೋ ಹೀರೋಯಿನ್ ಹಾಗೂ ಆಕ್ಟರ್ಸ್ಗೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ ಎಲ್ಲರೂ? ಸೂಪರ್ ಸೂಪರ್. ಫಸ್ಟಲ್ಲೇ ಒಂದು ನಮ್ಮ ಭಾಷೆಗೆ ಟಚಕ್ಕಂತ ಹೇಳ್ತಾರೆ, ಅದನ್ನು ಕೋಣ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಟೀಮ್ಗೆ ಏನಂದ್ರೆ, ನಾಟ್ಔಟ್ ಅನ್ನೋ ವರ್ಡ್ ಯೂಸ್ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ನೀವು ಯಾವಾಗ ನಾಟ್ಔಟ್ ಆಗಿದೆ ಅಂತ ಲೈನ್ ಹೇಳಿ ಎಲ್ಲರೂ ಡೈರೆಕ್ಟರ್. ಓಕೆನಾ ಸರ್? ನಿಮ್ಮಿಂದ ಸರ್? ಕ್ಯಾಮರಾ ಬಿಹೈಂಡ್ ಇವ್ರದೇ ಕ್ಯಾಪ್ಟನ್ ಆಫ್ ದ ಶಿಪ್. ಶುರು ಮಾಡಿದ್ರೆ ನಾವು ಶುರು ಮಾಡ್ತೀವಿ, ಇಲ್ಲ ನಮ್ಮ ಅಣ್ಣ ಶುರು ಮಾಡಿ. ನಾಟ್ ಔಟ್ ಆಗಿಲ್ಲ ಅನ್ನೋದಕ್ಕೆ ನಾನೇ ಹೇಳಬೇಕಾ? ಆಯ್ತು, ನಾನು ಹೇಳ. ಈ ನಾಟ್ಔಟ್ ಅನ್ನೋದು ಎಲ್ಲರ ಲೈಫಲ್ಲೂ ಆಗುತ್ತೆ, ಹಾಗೇ ಆಗುತ್ತೆ. ಈ ಔಟು ನಾಟ್ಔಟ್ ಎರಡೂ ಇದ್ದಿದೆ ಜೀವನದಲ್ಲಿ. ನನಗೆ ಪ್ರಮುಖವಾಗಿ ನಾನು ನಾಟ್ಔಟ್ ಆಗದೆ ನಾನು ಆಟ ಆಡ್ತಿದ್ದೀನಿ ಅಂತ ಅನ್ಸೋದು, ನಾನು ಬೇಸಿಕಲಿ ಸೆಟ್ ಡಿಪಾರ್ಟ್ಮೆಂಟಿಗೆ ಬಂದಿದ್ದು ಮೊದಲು ಸಿನಿಮಾಗೆ. ನಾನು ಆರ್ಟಿಸ್ಟ್ ಅಲ್ಲ, ಆಗೇನೋ ಯಾವುದೋ ಕಾರಣಗಳ ಮುಖಾಂತರ ಒಂದು ಎರಡನೇದೋ ಮೂರನೇದೋ ಸಿನಿಮಾಗಳಲ್ಲಿ, ಮುಂಚೆ ಸುಮ್ಮನೆ ಏನೋ ಸಣ್ಣದಾಗಿ ಮಾಡಿದ್ದೆ, ಒಂದು ಎರಡನೇದೋ ಮೂರನೇದೋ ಸಿನಿಮಾಲಿ ಒಂದು ಸಣ್ಣ ಪುಟ್ಟ ಡೈಲಾಗ್ ಥರ ಸಿಕ್ತು. ಆಗ ಆ್ಯಕ್ಚುಲಿ ನನ್ನ ಮಿಸ್ಟೇಕ್ ಇಲ್ಲ ಅದು, ಇವಾಗಲೂ ಇನ್ನೂ ಎಲ್ಲಿ ಬೇಕಾದ್ರೂ ಹೇಳ್ತೀನಿ. ಆದರೆ ಹೆಸರುಗಳು ಬೇಡ. ನನ್ನ ಪಕ್ಕ ಒಬ್ಬ ದೊಡ್ಡ ಆರ್ಟಿಸ್ಟ್ ಆ್ಯಕ್ಟ್ ಮಾಡ್ತಿದ್ರು, ಅವ್ರದ್ದು ತಪ್ಪದು, ಸಖತ್ ತಪ್ಪು, ಅದೆಲ್ಲರಿಗೂ ಗೊತ್ತು. ಅವ್ರಿಗೆ ಅವ್ರು ಹೇಳೋಕ್ಕಾಗದೆ ಅದನ್ನು ನನ್ನ ಮೇಲೆ ಹಾಕ್ಬಿಟ್ಟು ನನಗೆ ತುಂಬ ಕೆಡ್ದಾಗ ಬೈದಿದ್ರು, ಒಂದ್ಸರಿ ತುಂಬ ಕೆಡ್ದಾಗ ಬೈದಿದ್ರು ಸೆಟ್ಟಲ್ಲಿ. ನಿಮಗೆಲ್ಲ ಯೋಗ್ಯತೆನೆಲ್ಲ ಏನು ಗೊತ್ತಿರೋ ಗೊತ್ತಿಲ್ಲ, ನಮ್ಮ ಪ್ರಾಣ ತಿನ್ನೋಕ್ಕೆ ನೀವೆಲ್ಲ ಸಿನಿಮಾದಲ್ಲಿ ಇನ್ನೊಂದು 4-5 ತಿಂಗಳು ಉಳ್ಕೊಳ್ಳಲ್ಲ ಅಂತ ಹೇಳಿದರು. ಇದು ಒಂದು ಮೇಬಿ ಒಂದು 12-13 ವರ್ಷದ ಹಿಂದೆ. ನಾನು ಇವತ್ತವರೆಗೂ ನನಗೆ ಅವತ್ತೂ ಆ ಕಾನ್ಫಿಡೆನ್ಸ್ ಇತ್ತು, ಇವತ್ತು ಆ ಕಾನ್ಫಿಡೆನ್ಸ್ ಇದೆ. ನಾನು ನಾಟ್ ಔಟ್ ಆಗ್ದಂಗೆ ಸೂಪರಾಗಿ ಕೆಲಸ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ಇನ್ನೇನು ಸ್ವಲ್ಪ ದಿನ ಅದೇ ಸೆಂಚುರಿ ಹೊಡೆದ್ಬಿಡ್ತೀನಿ, ಅಷ್ಟು ಸಿನಿಮಾಗಳು ಮನೆಯಲ್ಲಿ. ಇದು ನನ್ನ ಬದುಕಿನ ತುಂಬ ಇಂಪಾರ್ಟೆಂಟ್ ಆದ ನಾಟ್ ಔಟ್. ನಾನು ಒಂದು ರಿಯಲ್ ಲೈಫ್ ಘಟನೆ ಹೇಳ್ತೀನಿ. ಈಗ ರೀಸೆಂಟ್ ಆಗಿ ಬೆಂಗಳೂರಲ್ಲಿ ಭಾರಿ ಮಳೆ ಬಂದ್ಬಿಟ್ಟು ಎಲ್ಲಾ ಕಡೆ ನೀರು ಬ್ಲಾಕೇಜ್ ಆಗಿ ಕಟ್ಕೋತಾ ಇತ್ತು. ಇದೇ ತರ ಒಂದ್ಸಲ ಹಂಗೆ ನೈಟ್ ಅಮಾವಾಸ್ಯೆ ನೈಟ್ ಮನೆಗೆ ಬರ್ತಾ ಇದ್ದಾಗ ನನಗೆ ಮುಂದೆ ಕಡೆ ಚರಂಡಿ ಕಟ್ಕೊಂಡಿರೋದು ಕಾಣಿಸಿಲ್ಲ, ನೀರು ಸ್ವಲ್ಪ ವಿಲೇಟ್ ಆಗಿತ್ತು. ಏನ್ ಕಾರ್ ತಡ್ಕೊಳತ್ತೆ, ಟೈರ್ವರೆಗೂ ನೀರು ಇರ್ಬೋದು ಅಂತ ಹೋದ್ರೆ ಕಾರು ಕ್ಲೀನಾಗಿ ಒಳಗಡೆ ಹೋಗ್ತು, ಫುಲ್ ಬ್ಲಾಕೇಜ್ ಆಗ್ಬಿಟ್ಟು ನೀರು ಮೇಲ್ಗಡೆ ಬರ್ತಾ 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 ಅದೇನೋ ಡ್ರೈವರ್ ಇದಕ್ಕೆ ಗ್ಲಾಸ್ ಎಲ್ಲ ತುಂಬ್ಕೊಂಬ ಅಲ್ಲಿವರೆಗೂ ಬಂತು. ನನ್ನ ಪುಣ್ಯಕ್ಕೆ ಅವತ್ತು ಕಾರ್ ಡೋರು ಜಾಮ್ ಆಗಲಿಲ್ಲ, ಓಪನ್ ಮಾಡಿದೆ, ಔಟ್ ಆಗ್ತೀರಾ ನಾಟ್ ಔಟ್ ಆಗಿ ಆಚೆ ಬಂದು ಕೂತ್ಕೊಂಡಿದ್ದೀನಿ. ನಾಟ್ ಔಟ್ ಇಷ್ಟು ದಿನ ನಾನು ಲವ್ ಮಾಕ್ಟೇಲ್ ಸಿನಿಮಾ ಮಾಡಿದ ಮೇಲಿಂದ ಸಡನ್ ಆಗಿ ನನಗೆ ಥ್ರಿಲ್ಲರ್ ಮಾಡಬೇಕು ಅನ್ನೋ ಒಂದು ಆಸೆ ಬಂತು. ನೋಡಿದ್ರೆ ಕಂಟಿನ್ಯೂಸ್ 3-4 ಪ್ರಾಜೆಕ್ಟ್ ಥ್ರಿಲ್ಲರ್ ಆಫರ್ಸೇ ಬಂದಿರೋದು. ಅದಾದಮೇಲೆ ನಾನು ಸಡನ್ ಆಗಿ ರಾಮ್ ಕಾಮ್ಸ್ ಎಲ್ಲ ಸಾಕು ಥ್ರಿಲ್ಲರು ಮತ್ತು ಎಲ್ಲ ಥ್ರಿಲ್ಲರ್ ಜಾನರ್ ಅಂತ ಮತ್ತೆ ಒಂದು ಸ್ಟ್ಯಾಂಡರ್ಡ್ ಇಟ್ಬಿಡ್ತಾರೆ ಅಂತ ಅಂದ್ಕೊಂಡ್ರೆ ರಾಮ್ ಕಾಮ್ಸ್ ಮಾಡೋಣ ಅಂತ ಅನಿಸಿದ ತಕ್ಷಣ ಈಗ ರಾಮ್ ಕಾಮ್ಸ್ ಒಂದು 3-4 ಆಫರ್ಸ್ ಬಂದಿವೆ, ಅದರಲ್ಲಿ 2 ಮಾಡ್ತಾ ಇದ್ದೀನಿ. ಸೊ ಐ ಥಿಂಕ್ ನಂಗೆ ಬೇಕಾಗಿರೋದ್ರಲ್ಲಿ ನಾಟ್ ಔಟ್ ಆಗ್ತದೆ. ನನ್ನ ಲೈಫಲ್ಲಿ ನಾನು ನಾಟ್ ಔಟ್ ಅಂತ ಬಂದರೆ, ಸಿ ನಾನು ಒಳ್ಳೆ ಫ್ರೆಂಡ್ಸ್ ಸರ್ಕಲ್ ಏನಿದೆಯಲ್ಲ ಅದು ಗಳಿಸೋದ್ರಲ್ಲಿ ಯಾವತ್ತೂ ನಾನು ಔಟ್ ಆಗಿಲ್ಲ. ನನಗೆ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಫ್ರೆಂಡ್ಸ್ ಇವತ್ತು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದ್ರಲ್ಲಿ ನಾನು ಇಲ್ಲಿವರೆಗೂ ಕೂಡ ಔಟ್ ಆಗಿಲ್ಲ. ಐ ಆಮ್ ನಾಟ್ ಔಟ್ ಪ್ಲೇಯರ್. ಯಾಕಂದರೆ ಒಳ್ಳೆ ಜನ ಸಿಗ್ತಾ ಇದ್ದಾರೆ, ಒಳ್ಳೆ ಫ್ರೆಂಡ್ಸ್ ಸಿಗ್ತಾ ಇದ್ದಾರೆ. ಅವ್ರ ಮುಖಾಂತರನೇ ಅಂದರೆ ಅವರ ಒಂದು ಸಪೋರ್ಟ್ ನನ್ನ ಒಂದು ಬೆಳವಣಿಗೆಗೆ ಒಂದು ಸ್ಫೂರ್ತಿ ಮತ್ತು ಸಪೋರ್ಟ್ ಕೂಡ. ಫ್ರೆಂಡ್ಸೇ ನನಗೆ ನಾಟ್ ಔಟ್. ನಾಷ್ಟ ಅಲ್ಲ, ಬೆಳಿಗ್ಗೆ ಇದ್ರೆ ಸಂಜೆ ಆದ್ರೆ ಔಟ್ ಆಗ್ತಾ ಇದ್ರು. ನಾಟ್ ಔಟ್ ಒಂದ್ ನಿಮಿಷ ಹೇಳಿ ಹೋಗ್ಲಿ. ಓಹೋ, ಆದ್ರೆ ಔಟ ನಾಟ್ ಔಟ ವಾಪಸ್ ಕೊಡು ಆಮ್ಲೆಟ್ ಅಲ್ಲ ವಾಪಸ್ ಬಿಲ್ ಕೊಡು. ಮದುವೆ ಆದ್ರಲ್ಲ ರೀಸೆಂಟ್ ಆಗಿ ಮದುವೆ ಆಗಿದ್ದಾರೆ ಸರ್, ಅದು ಔಟ್. ಏನಾಗಿಲ್ಲ ಏನಾಗಿಲ್ಲ, ನಾಟ್ ಔಟ್ ನೀವು ಮದುವೆ ಆದ್ರೆ ಇಲ್ಲ. ಈಗ ರೀಸೆಂಟ್ ಆಗಿ ಯಾರಾಗಿದೆ ನಾಟ್ ಔಟ್ ಬಸ್ ಅದು ನೀವು ಸರ್? ನಾನೊಂದು ಘಟನೆ ಹೇಳ್ತೀನಿ ಸರ್, ಬಿಡಿ ಸರ್. ಎಷ್ಟೇ ಮದುವೆ ಹೋಗ್ಲಿ ಹೇಳಿ. ಯಾವುದು
ಮದುವೆ ಆಗಿಲ್ಲ ಅಂತ ನೋಡಿ ಸುಳ್ಳು ಹೇಳ್ತಾ ಇದಾರೆ. ಮದುವೆ ಆಗಿದೆ ದಯವಿಟ್ಟು ನನ್ ಘಟನೆ ಆಗಿರೋದು. ಓಕೆನಾ, ನಮ್ಗೂ ಪೊಲೀಸು ಒಂಥರ ಏನು ಕನೆಕ್ಷನ್ ಇದೆ ತುಂಬಾ. ಹೆಂಗಂದ್ರೆ ಮೈಸೂರಲ್ಲಿ ಆಗಿದ್ದು. ಓಕೆನಾ, ಮೈಸೂರಲ್ಲಿ ಹರಿಕತೆ ಶೂಟಿಂಗ್ ನಡಿಬೇಕಾದ್ರೆ TVS ವಿಕ್ಟರ್ ಗಾಡಿ. ಓಕೆನಾ, ಸೊ ಅದಕ್ಕೆ ಡಾಕ್ಯುಮೆಂಟ್ಸ್ ಇಲ್ಲ, ಏನೂ ಇಲ್ಲ. ಸೊ ನಾನೇ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೆ. ಹೋಗ್ಬೇಕಾದ್ರೆ ಸಿಗ್ನಲ್ಲು ಜಂಪ್ ಮಾಡಿದ್ದೀನಿ. ಸೊ ನನಗೆ ಗೊತ್ತಿಲ್ಲ, ಸಿಗ್ನಲ್ ಜಂಪ್ ಮಾಡಿದ್ದೀನಿ, ಪೊಲೀಸ್ ಬಂದು ಲಾಕ್ ಮಾಡ್ಕೊಂಡ್ರು. ನನಗೆ ಟ್ರಿಬಲ್ ಸ್ಟಾರು ಡೈರೆಕ್ಟಾಗಿ ಬಂದರು, ಬಂದು ಗಾಡಿ ಸೈಡ್ ಹಾಕ್ಬಿಟ್ಟು ನಾನು ಸುಮ್ಮನೆ ನಮಸ್ಕಾರ ಹೊಡೆದೆ. ಸರ್ ನಮಸ್ಕಾರ, ಆರಾಮ ಅಂತ. ಹಾಂ ಸರ್ ಆರಾಮ, ನೀವು ಹೋಗ್ಬಿಡಿ ಹೋಗ್ಬಿಡಿ ಅಂದ್ರೆ. ಸರ್ ಇದು ತುಂಬ ಸಲ ಆಗಿದೆ ಇದ್ರಲ್ಲ ಅಂತ ನಾನು ಯಾವತ್ತೂ ನಾಟ್ ಔಟ್ ಸಿಗ್ ಇವತ್ತವರೆಗೂ ಸಿಗಾಕಂಡಿಲ್ಲ ಸರ್ ಪೊಲೀಸ್ ಹತ್ರ. ಅಲ್ಲ ಇದು ಆಗ್ತಾರದ ಹೆಂಗಂದ್ರೆ ಪೊಲೀಸ್ ಅವ್ರಿಗೆ ಚಾಲೆಂಜ್ ಬಿಟ್ಟು ನೋಡಿ ಚಾಲೆಂಜ್ ಮಾಡ್ತಾರೆ. ಯಾವ ಪೊಲೀಸ್ ಅಂದ್ರೆ ನಮ್ಗೆ ತುಂಬಾ ಒಂಥರ ಏನೋ ಸರ್ ಕನೆಕ್ಷನ್. ಪೊಲೀಸ್ ಅವ್ರು ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ಕರ್ನಾಟಕ ಪೊಲೀಸ್ ಡೌ ಮಾಡ್ತಾರದ್ದು, ಇದು ಇದು ಡೌ ಮಾಡ್ತಾರದ್ದು, ಇದು ಪ್ಯಾಚ್ ಮಾಡ್ತಿರೋದು. ನನ್ನ ಲೈಫಲ್ಲಿ ನಾನು ನಾಟ್ ಔಟ್ ಅಂದ್ರೆ ನಾನು ಎಲ್ಲ ವಿಷಯವನ್ನು ಪಾಸಿಟಿವ್ ಆಗಿ ತಗೊಳ್ತೀನಿ. ಯಾಕಂದ್ರೆ ಯಾವುದೇ ಮ್ಯಾಟರ್ ಇರಲಿ ನಾನು ಪಾಸಿಟಿವ್ ಆಗಿ ತಗೊಳ್ತೀನಿ. ಈಗ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರೆ, ಏನು ಇಷ್ಟು ಪಾಸಿಟಿವ್ ಆಗಿರ್ತೀಯಾ, ಇಷ್ಟು ಪಾಸಿಟಿವ್ ಆಗಿರ್ತೀಯ ಅಂತ. ಯಾಕಂದ್ರೆ ನಾನು ಬಂದಿರೋ ಮೂಲ ಹಾಗಾಗ್ಬಿಟ್ಟು ನಾನು ಯಾವುದೇ ಕಾರಣಕ್ಕೂ ಅದನ್ನು ನೆಗೆಟಿವ್ ಅಥವಾ ನಾಟ್ ಔಟ್ ಅಂತ ನಾನು ಯಾವತ್ತೂ ಅಂದ್ಕೊಳಲ್ಲ, ಇದು ಔಟ್ ಅಂತ ಯಾವಾಗ ಅಂದ್ಕೊಳ್ಳಲ್ಲ. ಯಾಕಂದರೆ ನಾನು ಬಂದಿರೋ ಪ್ರದೇಶನೇ ಆ ಥರದ್ದು. ಯಾಕಂದರೆ ಭಾಳ ಇದರಿಂದ ಬಂದಿರೋದ್ರಿಂದ ನಾನಿರೋ ಈಗಿರೋ ಸ್ಥಿತಿ ಅಥವಾ ಈಗಿರೋ ಒಂದು ಜಾಗ ಇದೆಯಲ್ಲ, ಆ ಜಾಗದಿಂದ ನಾನು ಯಾವತ್ತೂ ನಾಟ್ ಔಟ್ ಆಗಲ್ಲ, ಆಗಕ್ಕೆ ನಾನು ಬಿಡೋದಿಲ್ಲ. ಯಾಕಂದರೆ ನಾನು ಪಾಸಿಟಿವ್, ನನಗೆ ಆ ಥರದ್ದು ಯಾವುದೇ ರೀತಿಯ ನಾಟ್ ಔಟಿದ್ದು ಭಯ ಇಲ್ಲ. ಇದು ನನ್ನ ಲೈಫ್ನ ಒಂದು ದೊಡ್ಡ